ಸಮಾಜ ವಿಜ್ಞಾನ, ಪೌರನೀತಿ, ಪೌರ ಮತ್ತು ಪೌರತ್ವ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ ಒಂದು, ಪೌರ ಎಂದರೆ ಯಾರು? ಉತ್ತರ, ಒಂದು ದೇಶದ ಶಾಶ್ವತ ನಿವಾಸಿಗಳೇ ಆ ದೇಶದ ಪೌರರು. ಪ್ರಶ್ನೆ ಎರಡು, ನೀನು ಭಾರತೀಯ ಪೌರನೇ? ಹೇಗೆ? ಉತ್ತರ, ಹೌದು. ಹೇಗೆಂದರೆ ನಾನು ಭಾರತದಲ್ಲಿಯೇ ಹುಟ್ಟಿ ಬೆಳೆದು ಇಲ್ಲಿಯೇ ವಾಸಿಸುತ್ತಿದ್ದೇನೆ, ಹಾಗಾಗಿ ನಾನು ಭಾರತೀಯ ಪೌರನೇ. ಪ್ರಶ್ನೆ ಮೂರು, ಪೌರತ್ವವನ್ನು ಪಡೆಯುವ ಎರಡು ವಿಧಾನವನ್ನು ತಿಳಿಸಿ. ಉತ್ತರ, ಒಂದನೆಯದು, ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೆಯುತ್ತದೆ, ಇದಕ್ಕೆ ಸಹಜ ಪೌರತ್ವ ಎನ್ನುವರು. ಎರಡನೆಯದು, ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವ ಪಡೆಯುವುದು, ಇದಕ್ಕೆ ಅಸಹಜಕೃತಿ ಪೌರತ್ವ ಎನ್ನುವರು. ಪ್ರಶ್ನೆ ನಾಲ್ಕು, ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು? ಉತ್ತರ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳನ್ನು ಗೌರವಿಸುವುದು, ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ಕಾನೂನನ್ನು ಪಾಲಿಸುವುದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು, ತೆರಿಗೆಗಳನ್ನು ತಪ್ಪದೆ ಪಾವತಿ ಮಾಡುವುದು, ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು, ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು, ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು, ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು, ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು. ಇವು ಕೆಲವು ಕರ್ತವ್ಯಗಳಾಗಿರದೆ ಉತ್ತಮ ಪೌರನ ಲಕ್ಷಣಗಳು ಆಗಿವೆ. ಪ್ರಶ್ನೆ ಐದು, ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು? ಉತ್ತರ, ಮೊದಲು ಅವರೊಂದಿಗೆ ಸೌಜನ್ಯ ಹಾಗೂ ವಿನಯಪೂರ್ವಕವಾಗಿ ನಡೆದುಕೊಳ್ಳುವುದು, ಸರದಿ ಸಾಲುಗಳಲ್ಲಿ ಅವರನ್ನು ಮುಂದಕ್ಕೆ ಕಳುಹಿಸಿಕೊಡುವುದು, ಬಸ್ಸು ರೈಲುಗಳಲ್ಲಿ ಅವರಿಗೆ ಕುಳಿತುಕೊಳ್ಳಲು ಸೀಟನ್ನು ಬಿಟ್ಟುಕೊಡುವುದು, ಅವರ ಯೋಗಕ್ಷೇಮ ವಿಚಾರಿಸಿ ಅವರ ಕೆಲಸ ಮಾಡಿಕೊಡುವುದು. ಹೀಗೆ ಹಿರಿಯ ನಾಗರಿಕರಿಗೆ ನಾನು ಸಹಾಯ ಮಾಡಬಹುದು. ಪ್ರಶ್ನೆ ಆರು, ಸರದಿಯ ಸಾಲನ್ನು ನೀನು ಎಲ್ಲೆಲ್ಲಿ ನೋಡಿರುವಿ? ಸರದಿಯ ಪಾಲನೆಯಿಂದ ಆಗುವ ಅನುಕೂಲಗಳೇನು? ಉತ್ತರ, ನ್ಯಾಯ ಬೆಲೆ ಅಂಗಡಿಯಲ್ಲಿ ರೇಷನ್ ಕೊಳ್ಳುವಾಗ, ರೈಲ್ವೆ ಟಿಕೆಟ್ ಪಡೆಯುವಾಗ, ಶುದ್ಧ ನೀರಿನ ಘಟಕದಲ್ಲಿ ನೀರನ್ನು ತೆಗೆದುಕೊಳ್ಳುವಾಗ, ಆಸ್ಪತ್ರೆ, ಬ್ಯಾಂಕ್, ಸರ್ಕಾರಿ ಕಚೇರಿಗಳಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸುವಾಗ ಸರದಿ ಸಾಲನ್ನು ನೋಡಿರುವೆ. ಸರದಿ ಪಾಲನೆಯಿಂದ ಯಾರು ಮೊದಲು ಬಂದಿರುತ್ತಾರೋ ಅವರಿಗೆ ಅವಕಾಶ ಸಿಗುತ್ತದೆ ಮತ್ತು ಯಾವುದೇ ಗದ್ದಲ ಗಲಾಟೆಗಳಾಗುವುದಿಲ್ಲ, ಹಾಗೂ ಪ್ರತಿಯೊಬ್ಬರಿಗೂ ಸೌಲಭ್ಯ ಸಿಗುತ್ತದೆ.